ಅಥಣಿ ಇಂಜಿನಿಯರ್ ಸಂಬರ್ಗಿ ಸರ್ಕಾರಿ ಶಾಲೆಯ ಮಕ್ಕಳ ವ್ಯತೆ. ಸಾಮಾನ್ಯವಾಗಿ ಒಂದು ಶಾಲೆ ಅಂದ್ರೆ ಕೊಠಡಿ, ಶಾಲಾ ಕಂಪೌಂಡ್, ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಒಂದು ಅಥವಾ ಎರಡು ಶೌಚಾಲಯ ವ್ಯವಸ್ಥೆ ಇರಬೇಕು. ಅಂದ್ರೆ ಇಲ್ಲೊಬ್ಬ ಮಹಾಶಯ ಮಾಡಿದ ಗರಂದಾರಿ ಕೆಲಸದಿಂದ ಶಾಲಾ ಮಕ್ಕಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಹೌದು, ಶಾಲಾ ಹೆಣ್ಣು ಗಂಡು ಮಕ್ಕಳಿಗೆ ರಿಪೇರಿ ಹೆಸರಿನಲ್ಲಿ ಒಂದೇ ಶೌಚಾಲಯ ವ್ಯವಸ್ಥೆ ಮಾಡಿ ಸ್ಥಳೀಯರನ್ನಾಗಿ ಪಾಟಲಿಗೆ ಒಳಗಾಗಿದ್ದಾನೆ. 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ ರಿಪೇರಿ ಅಂದ್ರೆ ದುರಸ್ತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಎತ್ತರದ ಸಿಂಕ್ ಅಳವಡಿಸಿ ಕೈ ತೊಳೆದುಕೊಂಡಿದ್ದಾರೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಶೌಚಕ್ಕೆ ಹೋಗಲು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಶಾಲಾ ಶಿಕ್ಷಕರು ಅಧಿಕಾರಿಗಳು ಮನವಿ ಮಾಡಿದ್ರು, ಯಾರೇ ಎನ್ನದ ಅಧಿಕಾರಿಗಳು ಚಾಣ ಮೌನರಂತೆ ವರ್ತಿಸುತ್ತಿದ್ದಾರೆ. ಬುದ್ಧಿಯಲ್ಲಿಟ್ಟಿದ್ರು ಇಂಜಿನಿಯರ್ ಸಾಹೇಬ್ರು ಎಂದು ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ನಡೆಯುತ್ತಿದ್ದ ಶಾಲಾ ಆವರಣ ಅಭಿವೃದ್ಧಿ ಕಾರ್ಯ ಅರ್ಧಕ್ಕೆ ನಿಂತಿದೆ. ಇದರಿಂದ ಮಕ್ಕಳ ಆಟೋಟಕ್ಕೆ ಸಮಸ್ಯೆ ಆಗ್ತಿದೆ. ಇದರಿಂದ ರೋಸಿ ಹೋದ ಮಕ್ಕಳ ಪೋಷಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವರದಿ ಕಲ್ಲಪ್ಪ, ಕನ್ನಡ ತಣಿ, ಕಾಗವಾಡ. ಯಾವ್ಯಾವ ಕಾಮಗಾರಿ ಅಂದ್ರೆ ಇಲ್ಲಿ ಶಾಲೆ ಒಳಗ ಬ್ಲಾಕ್ ಹಾಕ್ಲಿಕ್ಕೆ ಇದನ್ನ ಮಾಡ್ಯಾರು. 6 ತಿಂಗಳ ಕೆಲಸ ಮಾಡತ್ತಾರು, ಇನ್ನೂವರೆಗೆ ಪೂರ್ಣ ಇಲ್ಲ. ಅದ ಅರ್ಧ ಹಾಕ್ಯಾರು, ಅರ್ಧ ಬಿಟ್ಟಾರು. ಆಮೇಲೆ ಇವು ಹುಡುಗರು ಇದನ್ನ ನೋಡ್ಬೋದು, ಇವು ಆಟಿಕೆ ಸಾಮಾನುಗಳ ಇವೆಲ್ಲ ಜಂಗ್ ಐತಿ, ಹೋಗ್ಯಾವು, ಆಮೇಲೆ ಕೊಳತಾವು. ಅದು ಒಂದು ಅಲ್ಲದೆ ಮತ್ತು ಇದು ತಾಲೂಕು ಪಂಚಾಯತಿಂದ ಶೌಚಾಲಯ ನಿರ್ಮಾಣ ಮಾಡ್ಯಾರ ಸಂಬರ್ಗಿ ಗ್ರಾಮ ಪ್ರಾಥಮಿಕ ಶಾಲೆ ಆವರಣ ಒಳಗೆ. ಆ ಅವು ಯಾವ ರೀತಿ ಮಾಡ್ಯಾರತ್ತಂದ್ರೆ ಮಹಿಳೆಯರಿಗೂ ಒಂದ ರೀತಿ, ಆಮೇಲೆ ಪುರುಷರಿಗೆ ಒಂದ ರೀತಿ, ಪುರುಷರಿಗೆ ಮಹಿಳೆಯರಿಗೆ ಒಂದೇ ರೀತಿ ಮಾಡಿದ್ಮೇಲೆ ಪುರುಷರು ಅಷ್ಟೇ ಅಲ್ಲಿ ಹೋದ ನಂತರ ಮಹಿಳೆಯರು ಎಲ್ಲಿ ಹೋಗಬೇಕು, ಆ ಹುಡುಗಿಯರು ಎಲ್ಲಿ ಹೋಗಬೇಕು ಹೆಣ್ಮಕ್ಳ. ಹಾಗಾಗಿ ಅದನ್ನು ಯಾವ ಅಧಿಕಾರಿ ಬಿಲ್ ಪಾಸ್ ಮಾಡ್ಯಾನೋ ಆ ಅಧಿಕಾರಿ ಹಿಡ್ಕೊಂಡು, ಇಂಜಿನಿಯರ್ ಹಿಡ್ಕೊಂಡು ಎಲ್ಲರಿಗೆ ಸೂಕ್ತವಾದ ತನಿಖೆಯಾಗಿ ಆ ಕೆಲ ಕಾಮಗಾರಿ ಮಾಡಿದಂಥ ಅಧಿಕಾರಿಗಳಿಗೆ ಸರಿಯಾದಂಥ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಮತ್ತೊಂದು, ಮಿರಜ್ನಂಥ ಮಹಾನಗರಕ್ಕೆ ಹೋಗಿಸಿಂದ ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿ ಬರುವಂಥ ದಗದಾಗತ್ತತಿ. ಆದ್ದರಿಂದ ದಗದಾಗಕ್ಕೈತಂದ್ರೆ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮದ ಅವಸ್ಥೆ ಎಲ್ಲ ಕೆಟ್ಟು ಹೋಗತಿ. ಆದ್ದರಿಂದ ಅಧಿಕಾರಿಗಳು ತತ್ಕ್ಷಣ ಎಚ್ಚೆತ್ತುಕೊಂಡು, ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ, ತತ್ಕ್ಷಣ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಅವರು ತಾವು ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ, ಆದಷ್ಟು ಬೇಗನೆ ಈ ಕೆಲಸಗಳೆಲ್ಲ ಪೂರ್ಣ ಆಗಬೇಕಂತೇಳಿ ನಾ ಇವತ್ತು ಮಾಧ್ಯಮದ ಮುಖಾಂತರ ಗ್ರಾಮದ ವತಿಯಿಂದ ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಶೌಚಾಲಯ ಕಟ್ಟಾರು, ಹೆಣ್ಮಕ್ಳು ಮಾಡೋ ಶೌಚಾಲಯದಾಗ ಗಂಡ್ಮಕ್ಳ ಶೌಚಾಲಯ ಕಟ್ಟಾರು, ಮತ್ತು ಗಂಡ್ಮಕ್ಳ ಶೌಚಾಲಯದಾಗ ಸ್ವಚ್ಛತೆ ಇಲ್ಲ, ಹೆಣ್ಮಕ್ಳ ಶೌಚಾಲಯದಾಗ ಸ್ವಚ್ಛತೆ ಇಲ್ಲ. ಅವ್ರು ಹೆಂಗೆ ಮಾಡಬೇಕು? ಮತ್ತು ಹೊರಗಡೆ ಕೂತು ಶೌಚಾಲಯ ಅದರ ಯೂರಿಯನ್ಸ್ ಹೀಗೆಲ್ಲ ಮಾಡ್ಕೋತಾರು. ಇದಕ್ಕೇನು ಯಾರು ಇಂಜಿನಿಯರ್ ಕಟ್ಟಾರು, ಯಾರು ಕಾಂಟ್ರಾಕ್ಟರ್ ಅದಾರು? 2021 ಅಂತ ಹಾಕ್ಯಾರು. ಇದಕ್ಕೆ ಹೆಂಗೆ ಎಲ್ಲ ಮಾಡಿದ್ರಿ ನೋಡ್ರಿ? ಶಾಲೆಯಲ್ಲಿ ಗ್ರೌಂಡ್ ವ್ಯವಸ್ಥೆ ಇಲ್ಲ ಸರಿಯಾಗಿ, ಫ್ಲೇವರ್ಸ್ ಹಾಕ್ಯಾರು, ಅವು ಫ್ಲೇವರ್ಸ್ ಇಲ್ಲ, ಈಗೆಲ್ಲ ಉಚ್ಚವ ಹಂಗೆ ಅದಾವ, ಅದನ್ನ ಸ್ವಚ್ಛತೆ ಇಲ್ಲ. ಹೆಡ್ಮಾಸ್ಟರ್ಗಳ ಅವ್ರು ನೋಡಿ ತಕರಾರು ಹಾಕ್ತಾರೆ ಎಸ್ ಡಿ ಎಂ ಸಿ. ಎಸ್ ಡಿ ಎಂ ಸಿ ಅವ್ರು ಬಂದು ಸ್ವಚ್ಛತೆ ಮಾಡ್ಬೇಕೇನ್ರಿ? ಕಂಟ್ರೋಲ್ದವ್ರು ಬುದ್ಧಿ ಬುದ್ಧಿ ಕಾಂಟ್ರಾಕ್ಟ್ದವ್ರು ಹಿಂಗೆ ಮಾಡ್ತಾರೋ ಅವ್ರಿಗೆ ಜನರೇ ಬುದ್ಧಿ ಬರಬೇಕು. ಅವ್ರ ಮನ್ಯಾಗ ಹೆಣ್ಮಕ್ಳು ಅದಾರು, ಗಂಡ್ಮಕ್ಳು ಅದಾರು.